ಶಿವ ಶಾನೆ ದಪ್ಪಗಾಗವಳೆ ಬಾಹುಬಲಿ ಬ್ಯೂಟಿ, ಪೌಷ್ಟಿಕ ಸುಂದರಿ ಎನಿಸಿಕೊಳ್ಳಲು ಹೊಂಟ್ಲ ಸ್ವೀಟಿ. ಸ್ವೀಟಿ ಸೊಂಟ ಹಾಗೂ ಈಕೆಯ ಕಣ್ಣೋಟ ಬಾಡ್ಡೆ ಹೈಕ್ಳ ತಲೆ ಕೆಡಿಸಿತ್ತು. ಮಿರ್ಚಿ ಬೆಲ್ಲ ಕೆಮಿಸ್ಟ್ರಿ ಕಂಡ ಮೇಲಂತೂ ಬಾಡ್ಡೆ ಹೈಕ್ಳು ಸ್ವೀಟಿಗೆ ತಮ್ಮ ತಮ್ಮ ಹಾರ್ಟ್ನ ಸೇಲ್ ಮಾಡಿ ಆಕೆಗೆ ಸರೆಂಡರ್ ಆಗ್ಬಿಟ್ಟಿದ್ರು. ಪ್ರಪಂಚಾನೆ ಒಂದ್ ರೌಂಡ್ ಹಾಕೊಂಡ್ ಬಂದ್ರು, ಸ್ವೀಟಿ ಅಂತ ಹುಡುಗಿ ಸಿಗಕ್ಕಿಲ್ಲ ಅಂತ ಶರ ಬರೆದ್ರು. ಹೃದಯ ಸಿಂಹಾಸನದಲ್ಲಿ ಅರುಂಧತಿನ ಕೂರಿಸಿಕೊಂಡು ಮೆರೆಯೋದಕ್ ಶುರು ಮಾಡಿದ್ರು. ಇಷ್ಟಕ್ಕೆಲ್ಲ ಕಾರಣ ದೇವಸೇನ ಸೌಂದರ್ಯಕ್ಕೆ ಕಣಿಯಂತಿದ್ದ ಆಕೆಯ ಜೀರೋ ಸೈಜ್ ಸೊಂಟ ಹಾಗೂ ಕಿಕ್ಕೇರಿಸುವ ಮಾದಕ ನೋಟ. ಅಷ್ಟಕ್ಕೂ ನಾವಿವತ್ತು ಜೀರೋ ಸೈಜ್ ಬಗ್ಗೆ ಮಾತಾಡೋದಕ್ಕೆ ಕಾರಣ ಬಡ್ಡೆ ಹೆಕ್ಳ ನೆಚ್ಚಿನ ಡಾರ್ಲಿಂಗ್ ಸ್ವೀಟಿ ಡ್ರಮ್ ತರ ಊದ್ಕೊಂಡಿರೋದಕ್ಕೆ. ಸೈಜ್ ಜೀರೋ ಸಿನಿಮಾ ಮಾಡಿ ಜೀರೋ ಸೈಜ್ ಫಿಗರ್ ಪಟ್ಟದಿಂದ ಕೆಳಗಿಳಿದಿರುವ ಸ್ವೀಟಿ ಅದ್ಯಾವಾಗ ಸಣ್ಣ ಆಗ್ತಾರೋ, ಅದ್ಯಾವಾಗ ದೇವಸೇನಾಗೆ ಜೀರೋ ಸೈಜ್ ಫಿಗರ್ ಪಟ್ಟ ಮತ್ತೆ ದಕ್ಕತ್ತೋ ಅಂತ ಅಭಿಮಾನಿ ಬಳಗ ಕಣ್ಣರಳಿಸಿ ಕೂತಿದೆ. ಆದ್ರೆ ಕುಲಕೋಟಿ ಅಭಿಮಾನಿಗಳ ಆಸೆ ಕನಸಿಗೆ ಜೀವ ತುಂಬೋದರ ಬದಲು ಕುಳ್ಳಿ ಇಡೋ ಕೆಲಸ ಮಾಡ್ತಿದ್ದಾಳೆ ದೇವಸೇನಾ. ಬೆಳ್ಳಿ ತೆರೆಯನ್ನ ದಶಕಗಳ ಕಾಲ ಆಳಿರುವ ಅನುಷ್ಕಾಗೆ ಮಾಯಾ ಬಜಾರ್ ಮೇಲಿನ ಮೋಹ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆಯೋ ಅಥವಾ ಸಪೌಷ್ಟಿಕ ಸುಂದರಿ ಅನ್ನಿಸ್ಕೊಳ್ಳೋಕೆ ದೇಹ ತೂಕ ಹೆಚ್ಚಿಸ್ಕೊಳ್ತಿದ್ದಾರೋ ಗೊತ್ತಿಲ್ಲ. ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೊಡಬೇಕಾದ ಹೊತ್ತಲ್ಲಿ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ, ದಿನೇ ದಿನೇ ಊದ್ಕೊಳ್ತಿದ್ದಾರೆ. ಅಷ್ಟಕ್ಕೂ ತೂಕ ಇಳಿಸಿಕೊಳ್ಳೋದಕ್ಕೆ ಸಕಲ ಪ್ರಯತ್ನ ಮಾಡ್ತಿದ್ದಾರೋ ಅಥವಾ 108 ಸರ್ಕಸ್ ಮಾಡಿದ್ರು ಸ್ವೀಟಿ ದೇಹದ ತೂಕ ಕಮ್ಮಿ ಆಗ್ತಿಲ್ವೋ ಗೊತ್ತಿಲ್ಲ. ಸಪೂರವಾಗಬೇಕಿದ್ದ ಸ್ವೀಟಿ ಹಿರಿ ಹಿರಿ ಹಿಗ್ತಾ ಇದೆ. ಸಾಮಾನ್ಯವಾಗಿ ಮಾಯಾ ಬಜಾರ್ ನಲ್ಲಿ ಮಿನುಗುವ ತಾರಿಯರು ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ, ಬಳ್ಳಿಯಂತೆ ಬಳುಕೋ ಸೊಂಟದಲ್ಲೇ ನೋಡುಗರನ್ನ ಲಾಕ್ ಮಾಡೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾರೆ. ಉಪ್ಪು ಹುಳಿ ಖಾರವಿಲ್ಲದ ಊಟಕ್ಕೆ ಹೊಂದ್ಕೊಂಡು ಜಿಮ್ನಲ್ಲಿ ಬೆವರಿಳಿಸೋದ್ರ ಜೊತೆಗೆ ಕಣ್ತುಂಬ ಧ್ಯಾನ ಮಾಡಿ ಮಾದಕ ನೋಟವನ್ನ ತಮ್ಮದಾಗಿಸಿಕೊಳ್ತಾರೆ. ಹೀಗಿರುವಾಗ ಸ್ವೀಟಿ ಯಾಕೆ ಫಿಟ್ನೆಸ್ ನ ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋದೇ ಸಕಲರ ಪ್ರಶ್ನೆ. ಎನಿವೆ, ದೇವಸೇನಾ ಸೌಂದರ್ಯದ ಕಡೆ ಹೆಚ್ಚು ಗಮನ ಕೊಡ್ಲಿ, ಆದಷ್ಟು ಬೇಗ ಸ್ಲಿಮ್ ಆಗಿ ಫ್ಯಾನ್ಸ್ ಕಣ್ತಂಪು ಮಾಡ್ಲಿ ಅನ್ನೋದೇ ಸಕಲರ ಆಸೆ.